ಬೆಂಗಳೂರಿನತ್ತ ಮಹಾವಲಸೆ ಮತ್ತೆ ಮುಂದುವರೆದಿದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಸಾವಿರಾರು ಜನ ಬಂದಿದ್ದಾರೆ, ಅದಾಗಲೇ ಲಗೇಜ್ ಸಮೇತ, ಗಂಟು ಮೂಟೆ ಸಮೇತ ಮತ್ತೆ ಬೆಂಗಳೂರಿನ ಕಡೆ ಬರ್ತಾ ಇರುವಂತಹ ದೃಶ್ಯಗಳು ನೋಡಿ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಸದ್ಯ ಹೇಗಿದೆ ಚಿತ್ರಣ ಅನ್ನೋದನ್ನ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಿ. ಸಾವಿರಾರು ಜನ ಬಂದಿಳಿತಾ ಇದ್ದಾರೆ ಬೆಂಗಳೂರಲ್ಲಿ, ಅದಾಗಲೇ ಅದು ಕೂಡ ಲಗೇಜ್ಗಳ ಸಮೇತ. ವಲಸೆ ಕಾರ್ಮಿಕರೆಲ್ಲ ಏನು ಲಾಕ್ಡೌನ್ ಆರಂಭ ಆದಾಗ ಗಂಟು ಮೂಟೆ ಕಟ್ಕೊಂಡು ಹೋಗಿದ್ರೋ, ಈಗ ಮತ್ತೆ ವಾಪಸ್ ಬರೋದಕ್ಕೆ ಶುರುವಾಗಿದ್ದಾರೆ. ಒಂದು 3 ದಿನದಿಂದ, ನಿನ್ನೆ ಮತ್ತೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದಿದು. ಇವತ್ತು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಮತ್ತೆ ಬರ್ತಾ ಇದ್ದಾರೆ ಬೆಂಗಳೂರಿನ ಕಡೆಗೆ ಜನ. ಮತ್ತೊಂದು ಕಡೆ ಅಲ್ಲಿ ಸಿಬ್ಬಂದಿ ಕೂಡ ಇದ್ದಾರೆ ಆರೋಗ್ಯ ಇಲಾಖೆಯಿಂದ ತಪಾಸಣೆ ಮಾಡಬೇಕು ಅಂತೇಳಿ, ಬಟ್ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತಾ ಇದೆ ಗೊತ್ತಿಲ್ಲ. ತಿಳ್ಕೊಳ್ಳೋಣ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ. ಅಲ್ಲಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಉಮೇಶ್. ಉಮೇಶ್, ಇವತ್ತು ಕೂಡ ಮತ್ತೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಜನ ಬೆಂಗಳೂರಿನ ಕಡೆ ಧಾವಿಸ್ತಾ ಇದ್ದಾರೆ. ಸದ್ಯ ಮೆಜೆಸ್ಟಿಕ್ನ ಚಿತ್ರಣ ಏನಿದೆ? ವಿಜಯ್, ಕಳೆದ 3-4 ದಿನಗಳಿಂದಲೂ ಕೂಡ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಕಾಣ್ತಾ ಇರುವಂಥದ್ದು. ಇವತ್ತು ಕೂಡ ಬೆಳಗಿನ ಜಾವದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬೆಂಗಳೂರಿನತ್ತ ಧಾವಿಸ್ತಾ ಇರುವಂಥದ್ದು ನೀವು ಕಾಣ್ತಾ ಇದ್ದೀರಾ. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು, ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಕಾಣ್ತಾ ಇರುವಂಥದ್ದು. ಸದ್ಯದ ಅಂಕಿಅಂಶ ಪ್ರಕಾರ ಸುಮಾರು 10-12 ಲಕ್ಷ ಕಾರ್ಮಿಕರು ವಲಸೆ ಏನು ಹೋಗಿದ್ರು ಅವರೆಲ್ಲ ಮತ್ತೆ ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಇಷ್ಟೊಂದು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ವಾಪಸ್ ಬಂದರೆ ಬೆಂಗಳೂರಿನಲ್ಲಿ ಏನು ಸೋಂಕಿನ ಪ್ರಮಾಣ ತೀವ್ರ ಸಂಖ್ಯೆಯಲ್ಲಿ ಇಳಿಮುಖ ಕಾಣ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರು ಏಕಾಏಕಿ ಇಷ್ಟೊಂದು ಜನ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು, ಇಷ್ಟು ಜನರಿಗೂ ಕೂಡ ಸರ್ಕಾರ BBMP ಕೂಡ RT-PCR ಮಾಡಬೇಕು ಅಂತ ಕ್ಯಾಂಪ್ ಹಾಕ್ಕೊಂಡಿದೆ. ಆದರೆ ಒಟ್ಟೊಟ್ಟಿಗೆ 100 ಸಂಖ್ಯೆಯಲ್ಲಿ ಜನ ಬರ್ತಾ ಇರೋ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ RT-PCR ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವರೆಲ್ಲನೂ ಮತ್ತೆ ಬೆಂಗಳೂರಿಗೆ ಎಲ್ಲೋ ಸೋಂಕು ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಕಾರಣವಾಗ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೆ ಸರ್ಕಾರ ಕೂಡ ನಾಳೆಯಿಂದ ಏನು ಒಂದಷ್ಟು ಸಡಿಲಿಕೆ ನೀಡ್ತಾ ಇದೆ. ಆ ಕಾರಣಗಳಿಗಾಗಿ ಇಲ್ಲೆಲ್ಲ ಕೆಲಸ ಮಾಡುವಂಥವ್ರು ಅಥವಾ ಇಲ್ಲಿ ವ್ಯಾಪಾರ ಮಾಡುವಂಥವ್ರು ಎಲ್ಲರೂ ಕೂಡ ಇವತ್ತು ಸಂಜೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿಗೆ ಬರಬೇಕಾಗುತ್ತೆ. ಹಾಗಾಗಿ ಕಳೆದ 1 ವಾರಗಳಿಂದಲೂ ಕೂಡ ಜನರು ಬೆಂಗಳೂರಿನತ್ತ ಬರ್ತಾ ಇರುವಂಥದ್ದು. ಬೇರೆ ಬೇರೆ ಏನು KSRTC ಅಥವಾ BMTC ಬಸ್ಗಳಿಲ್ಲದ ಕಾರಣಕ್ಕಾಗಿ ಇಲ್ಲಿ ಕ್ಯಾಬು ಮತ್ತು ಆಟೋಗಳಿಗೆ ಎಲ್ಲ ಅನಿವಾರ್ಯವಾಗಿ ಎತ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಆಟೋದಲ್ಲಿ ಇಬ್ಬರು ಅಥವಾ ಒಂದು ಕಾರಲ್ಲಿ ಇಬ್ಬರು ಅನ್ನೋ ಯಾವುದೇ ನಿಯಮಗಳು ಕೂಡ ಜಾರಿ ಆಗ್ತಾ ಇಲ್ಲ. ಒಟ್ಟೊಟ್ಟಿಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನನೂ ಕೂಡ ಒಂದೇ ಆಟೋದಲ್ಲಿ ಅಥವಾ ಒಂದೇ ಕಾರಲ್ಲಿ ತುಂಬಿಕೊಂಡು ಹೋಗುವಂಥ ಕೆಲಸಗಳು ನಮಗೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ನಿಜಕ್ಕೂ ಇಲ್ಲಿ ಇವು ಏನು ಬೇರೆ ಬೇರೆ ಡಿಸ್ಟಿಕ್ಗಳು ಅಥವಾ ಬೇರೆ ಬೇರೆ ಏನು ರಾಜ್ಯಗಳಿಂದ ಏನು ಜನ ಬರ್ತಾ ಇದ್ದಾರೆ ಅವರಲ್ಲೆಲ್ಲ ಕೊರೋನಾ ಹಬ್ಬಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ತಂದು ಇಲ್ಲಿ ಮತ್ತೆ ಸ್ಪ್ರೆಡ್ ಮಾಡ್ತಾರೆ ಅನ್ನೋ ಒಂದು ಆತಂಕ ಇಲ್ಲಿ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿದಿನಂತೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇರುವಂಥದ್ದು. ಅವರನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಕಳಿಸ್ತಾ ಇದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇನ್ನೂ ಇಲ್ಲೇನು ಕೊರೋನಾ ಇನ್ನೂ ಸಂಪೂರ್ಣವಾಗಿ ಮುಗ್ದಿಲ್ಲ, ಆದರೂ ಕೂಡ ಇಲ್ಲೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು, ಕೆಲವರೆಲ್ಲ ಮಾಸ್ಕ್ ಹಾಕದೆ ಓಡಾಡುವಂಥ ಆಗಿರ್ಬೋದು, ಈ ರೀತಿಯ ದೃಶ್ಯಗಳು ಸಾಮಾನ್ಯವಾಗಿ ನಮಗೆ ಕಾಣ್ತಾ ಇರುವಂಥದ್ದು. ಹಾಗಾಗಿ BBMP ಅಥವಾ ಸರ್ಕಾರ ಇದಕ್ಕೊಂದು ಸೂಕ್ತ ವ್ಯವಸ್ಥೆ ಮಾಡಬೇಕಂತ ಅನಿವಾರ್ಯತೆ ಇರುತ್ತೆ. ಯಾಕಂತಂದರೆ ಬೇರೆ ಬೇರೆ ಕಡೆಗಳಿಂದ ಎಲ್ಲಿನ ಸೋಂಕಿನ ಪ್ರಮಾಣ ಜಾಸ್ತಿ ಇರುತ್ತೋ ಅಂಥ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಇವರು ಅಲ್ಲಿನ ಸೋಂಕು ತೊಗೊಂಬಂದು ಇಲ್ಲಿ ಅವರು ಕೆಲಸ ಮಾಡುವಂಥ ಜಾಗ ಆಗಿರ್ಬೋದು ಅಥವಾ ಅವರು ವಾಸ ಮಾಡುವಂಥ ಜಾಗದಲ್ಲಿ ಸ್ಪ್ರೆಡ್ ಮಾಡುವ ಆತಂಕ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಉಮೇಶ್ ಮಾಹಿತಿಗಾಗಿ. ಸೊ ಇದು ಸದ್ಯ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರೋ ದೃಶ್ಯ. ಈಗಾಗಲೇ ಸುಮಾರು 10-12 ಲಕ್ಷ ವಲಸೆ ಕಾರ್ಮಿಕರು ಏನು ವಾಪಸ್ ಹೋಗಿದ್ರು ಮತ್ತೆ ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ, ಅದಾಗಲೇ 10 ಲಕ್ಷಕ್ಕೂ ಹೆಚ್ಚು ಮಂದಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ.